ಚುನಾವಣೆ ಸಮಯದಲ್ಲಿ ಜನರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಬಿಜೆಪಿಯಿಂದ ಪ್ರಗತಿ ರಥಯಾತ್ರೆಗೆ ಚಾಲನೆ ಸಿಗುತ್ತೆ ನಾಳೆಯಿಂದ. ಯಾವ ರೀತಿಯಾಗಿ ರಥಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಯಾವೆಲ್ಲ ನಾಯಕರು ಭಾಗಿಯಾಗಲಿದ್ದಾರೆ? ಹೌದು ಅಂಕಿತಾ, ಈಗ ವಿಧಾನಸಭಾ ಚುನಾವಣೆ ಈಗ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿಯಲ್ಲಿ ಒಂದು ಭರ್ಜರಿ ಒಂದು ವಿದ್ಯಮಾನಗಳು ಸಾಗ್ತಾ ಇರೋದ್ರ ನಡುವೆಯೇ ಈಗ ಆಡಳಿತಾರೂಢ ಬಿಜೆಪಿ ಮತ್ತೊಮ್ಮೆ ಅಧಿಕಾರವನ್ನು ಹಿಡಿಯುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರಣತಂತ್ರಗಳನ್ನ ಎಣಿತಾ ಇದೆ. ಈಗ ಅದರ ಮುಂದುವರಿದ ಭಾಗವಾಗಿ ಈಗ ನಾಳೆಯಿಂದ ಪ್ರಗತಿ ರಥ ಯಾತ್ರೆಗೆ ಒಂದು ಬಿಜೆಪಿಗ ಚಾಲನೆಯನ್ನು ಮಾಡೋಕ್ಕೆ ಮುಂದಾಗ್ತಾ ಇದೆ. ಯಾಕೆಂದರೆ ಪ್ರಚಾರದ ವಿಚಾರದಲ್ಲಿ ಬಿಜೆಪಿ ಯಾವಾಗಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗಿಂತ ಮುಂದಿದೆ ಅನ್ನೋದು ಈಗಾಗಲೇ ಕಳೆದ ಹಲವಾರು ಚುನಾವಣೆಗಳಲ್ಲಿ ಸಾಬೀತಾಗಿದೆ. ಆ ಬಿಜೆಪಿ ಯಾವಾಗಲೂ ಕೂಡ ಅಬ್ಬರದ ಪ್ರಚಾರ ಜೊತೆಗೆ ಹೈಟೆಕ್ ಪ್ರಚಾರಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಬಂದಿದೆ. ಅದು ಅಲ್ಲಿ ಚುನಾವಣೆಯಲ್ಲಿ ಅದಕ್ಕೆ ಗೆಲುವಿಗೆ ಒಂದು ಪ್ರಮುಖ ಪಾತ್ರ ವಹಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಇದೀಗ ರಾಜ್ಯದಲ್ಲಿ ಈಗ ಮತ್ತೆ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿ ತಂತ್ರವನ್ನು ಎಣಿತಾ ಇರುವಂಥ ಬಿಜೆಪಿ ಇದೀಗ ಪ್ರಗತಿ ರಥಯಾತ್ರೆಗೆ ನಾಳೆ ಒಂದು ದೊಡ್ಡ ಮಟ್ಟದ ಚಾಲನೆ ನೀಡೋದಕ್ಕೆ ಮುಂದಾಗಿದೆ. ಒಟ್ಟು ರಾಜ್ಯದಾದ್ಯಂತ 135 ಪ್ರಗತಿ ವಾಹನಗಳು ಸಂಚಾರ ಮಾಡ್ತವೆ. ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಒಂದು 15 ದಿನಗಳ ಕಾಲ ಈ ಒಂದು ಪ್ರಗತಿ ರಥಯಾತ್ರೆ ಚಾಲನೆ ಮಾಡುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಪ್ರಗತಿ ರಥಗಳು ಕಾರ್ಯಾಚರಿಸುತ್ತವೆ ಅಂತ ಹೇಳ್ಬೋದು. ಇನ್ನು ನಾಳೆ ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರು ಹಾಜರಿದ್ದುಕೊಂಡು ಈ ಒಂದು ಪ್ರಗತಿ ರಥ ಯಾತ್ರೆಗಳಿಗೆ ಒಂದು ಚಾಲನೆ ನೀಡ್ತಾರೆ. ಈ ಒಂದು ಪ್ರಗತಿ ರಥಯಾತ್ರೆಗಳು ರಾಜ್ಯದ ಉದ್ದಗಲಕ್ಕೂ ಅಂತಂದರೆ ಸುಮಾರು 224 ವಿಧಾನಸಭಾ ಕ್ಷೇತ್ರಗಳ 58,000 ಹೆಚ್ಚು ಬೂತ್ಗಳಲ್ಲಿ ಕೂಡ ಈ ಒಂದು ಪ್ರಗತಿ ರಥಗಳು ಸಂಚಾರವನ್ನು ಮಾಡ್ತವೆ. ಇನ್ನು ಈ ಪ್ರಗತಿ ರಥಗಳು ಎಲ್ಲೆಲ್ಲಿ ಸಾಗ್ತಾ ಇದ್ದಾವೆ, ಏನೇನೆಲ್ಲ ಮಾಡ್ತವೆ ಅನ್ನೋದ್ರ ಮೇಲೆ ನಿಗಾ ಇಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಗತಿ ರಥಗಳಿಗೆ ಒಂದು GPS ಅಳವಡಿಕೆ ವ್ಯವಸ್ಥೆಯನ್ನು ಕೂಡ ಮಾಡುವ ಮುಖಾಂತರ ಎಲ್ಲಿಯೂ ಕೂಡ ಅವು ಒಂದು ತಮ್ಮ ಕಾರ್ಯವನ್ನು ಸಮರ್ಥವಾಗಿ ಮಾಡ್ತಾಯಿದ್ದಾವೆ ಅನ್ನೋದನ್ನ ಕೂಡ ನಿಗಾ ಇಡೋದಕ್ಕೂ ಕೂಡ ಈಗ ಬಿಜೆಪಿ ಮುಂದಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಆಡಳಿತಾರೂಢ ಬಿಜೆಪಿ ಸಾಕಷ್ಟು ಒಂದು ರೀತಿ ಪೂರ್ವ ತಯಾರಿಯಲ್ಲಿ ತೊಡಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನವೇ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಕೂಡ ಈಗಾಗಲೇ ಒಂದು ಅಬ್ಬರದ ಪ್ರಚಾರದಲ್ಲಿ ನಿರತವಾಗಿದ್ದಾವೆ. ಅದೇ ಒಂದು ನಿಟ್ಟಿನಲ್ಲಿ ಬಿಜೆಪಿಯು ಕೂಡ ಸಾಕಷ್ಟು ಒಂದು ರೀತಿ ಈಗಾಗಲೇ ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿದೆ. ಈಗ ಅದರ ಮುಂದುವರಿದ ಭಾಗವಾಗಿ ಈಗ ಪ್ರಗತಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳುವ ಮುಖಾಂತರ ಕಾಂಗ್ರೆಸ್ ಜೆ ಡಿ ಎಸ್ಗೆ ಒಂದು ಟಕ್ಕರ್ ಕೊಡೋದಕ್ಕೆ ಈಗ ಬಿಜೆಪಿ ಇಲ್ಲಿ ಮುಂದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಸಭೆಯಲ್ಲಿ ಸಮಾಜದ ವಿವಿಧ ವಲಯಗಳ ಪ್ರಮುಖರು ಸುಮಾರು 500 ಪ್ರಮುಖರ ಜೊತೆ ಅಮಿತ್ ಶಾ ಅವರು ಒಂದು ಮಾತುಕತೆಯನ್ನು ನಡೆಸುವ ಮುಖಾಂತರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವಿಗೆ ಏನೆಲ್ಲ ಬೇಕೋ ಆ ಒಂದು ಪೂರ್ವ ತಯಾರಿಯಲ್ಲಿ ಕೂಡ ಅವರು ಕೂಡ ತೊಡಕೊಳ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಸಾಕಷ್ಟು ಒಂದು ರೀತಿ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ನಡುವೆ ಒಂದು ತುರುಸಿನ ಪೈಪೋಟಿ ನಡೆಯುವಂಥ ಲಕ್ಷಣಗಳು ಕಂಡುಬರ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯು ಕೂಡ ತನ್ನ ಸಾಂಪ್ರದಾಯಿಕ ಪ್ರಚಾರದ ವೈಖರಿಯ ಜೊತೆಗೆ ಹೈಟೆಕ್ ಪ್ರಚಾರಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ಈ ಮುಖಾಂತರ ಜನರನ್ನು ತಲುಪುವ ನಿಟ್ಟಿನಲ್ಲಿ ಆಮೇಲೆ ಕೇಂದ್ರ ರಾಜ್ಯ ಸರ್ಕಾರಗಳು ಏನೆಲ್ಲ ಒಂದು ಜನಪರ ಯೋಜನೆಗಳನ್ನು ರಾಜ್ಯದ ಜನರಿಗೆ ನೀಡಿವೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವ ಮುಖಾಂತರ ಆ ಒಂದು ಪ್ರಗತಿ ರಥ ಯಾತ್ರೆಯಲ್ಲಿ ಒಂದು ಸರ್ಕಾರದ ಸಾಧನೆಗಳ ಬಿಂಬಿಸುವಂಥ ವಿಡಿಯೋ ಪ್ರದರ್ಶನ ಇರುತ್ತೆ. ಆಮೇಲೆ ಕಾರ್ನರ್ ಮೀಟಿಂಗ್ಗಳನ್ನ ಮಾಡಲಾಗುತ್ತೆ. ಆ ಕಾರ್ನರ್ ಮೀಟಿಂಗಲ್ಲಿ ಆಯಾ ಭಾಗದ ಸ್ಥಳೀಯ ನಾಯಕರು ಭಾಗಿಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನಪರಿಗೆ ಮನವರಿಕೆ ಮಾಡಿಕೊಡುವ ಮುಖಾಂತರ ಏಕೆ ನೀವು ಮತ್ತೊಮ್ಮೆ ಬಿಜೆಪಿಗೆ ಮತವನ್ನು ನೀಡಿ ಅಧಿಕಾರಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಚಾರವನ್ನು ಮಾಡ್ಕೊಳ್ತಾ ಹೋಗ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿಯು ಕೂಡ ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಹೆಚ್ಚಿನ ಗಮನವನ್ನು ನೀಡುವ ಮುಖಾಂತರ ಈ ಭಾಗದಲ್ಲಿ ಮೇಲುಗೈಯನ್ನು ಸಾಧಿಸೋದಕ್ಕೆ ಸಾಕಷ್ಟು ಒಂದು ರೀತಿ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ನಿನ್ನೆನೂ ನೋಡಿದ್ವಿ ನಾವು ಮಂಡ್ಯದಲ್ಲಿ ಒಂದು ಬಿಜೆಪಿಯ ಒಂದು ಯುವ ಮೋರ್ಚಾದ ಸಮಾವೇಶವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯಿತು. ಒಟ್ಟಿನಲ್ಲಿ ಬಿಜೆಪಿ ಏನೇ ಮಾಡಿದ್ರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶಗಳು ಸಭೆಗಳನ್ನು ನಡೆಸುವ ಮುಖಾಂತರ ತಾನು ಕೂಡ ಒಂದು ಸಾಕಷ್ಟು ಮತ್ತು ರಾಜ್ಯಾದ್ಯಂತ ಪ್ರಬಲವಾಗಿ ಬೆಳೆದಿದ್ದೀನಿ ಒಂದು ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಒಂದು ಪ್ರಮುಖ ನಾಯಕರು ಕೂಡ ಈಗ ನಿರತರಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಿರೋ ಒಂದು ನಿಟ್ಟಿನಲ್ಲಿ
ಒಂದು ಎಲ್ಲ ಸಮುದಾಯದ ಜನರು ಒಂದು ಒಕ್ಕೊರಿನಿಂದ ಬಿಜೆಪಿಯ ಬೆಂಬಲಕ್ಕೆ ನಿಂತಿದ್ರು. ಆದರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಎಲ್ಲ ಒಂದು ಸಮುದಾಯ ಅಂದರೆ ವೀರಶಲಿಂಗ ಸಮುದಾಯ ಬಿಜೆಪಿ ವಿರುದ್ಧ ಮುನಿಸ್ಕೊಂಡಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಯಾಕಂದರೆ ಬಸವರಾಜ ಬೊಮ್ಮಾಯಿ ಅದೇ ಸಮುದಾಯಕ್ಕೆ ಸೇರಿದರೂ ಕೂಡ ಆದರೆ ಯಡಿಯೂರಪ್ಪನವರು ಅಷ್ಟು ಪ್ರಭಾವಿ ನಾಯಕರ ಅಲ್ಲ ಅವರು. ಯಾಕಂದರೆ ಬಿಜೆಪಿನ ಕಟ್ಟು ಬೆಳೆಸಿದಂಥವ್ರು ಯಡಿಯೂರಪ್ಪನವರು. ಆ ಒಂದು ಹಿನ್ನೆಲೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ಸಾಕಷ್ಟು ಒಂದು ರೀತಿ ಸವಾಲು ಮತ್ತು ಕಠಿಣವಾಗಿ ಮಾರ್ಪಟ್ಟಿರುವ ಒಂದು ನಿಟ್ಟಿನಲ್ಲಿ ಈ ರೀತಿ ಬೇರೆ ಬೇರೆ ಒಂದು ಪ್ರಚಾರದ ವೈಖರಿಯನ್ನು ಬದಲಾವಣೆ ಮಾಡಿಕೊಳ್ಳುವ ಮುಖಾಂತರ ಎಲ್ಲಿ ಉತ್ತರ ಪ್ರದೇಶ ಗುಜರಾತ್ನಲ್ಲಿ ಯಾವ ಒಂದು ತಂತ್ರವನ್ನು ಅನುಸರಿಸಿತ್ತೋ ಅದೇ ಒಂದು ಮಾದರಿಯನ್ನು ಇಲ್ಲಿಯೂ ಅನುಸರಿಸುವ ಮುಖಾಂತರ ಆಮೇಲೆ ಅದರಲ್ಲೂ ಪ್ರಮುಖವಾಗಿ ಈಗ ಬರುವ ಮಾರ್ಚ್ ತಿಂಗಳಲ್ಲಿ ಕೂಡ ಮೈಸೂರಿನಲ್ಲಿ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳ ಸಭೆಯನ್ನು ಕೂಡ ಆಯೋಜನೆ ಮಾಡೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಆ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಹಲವಾರು ನಾಯಕರು ಭಾಗಿಯಾಗಲಿದ್ದಾರೆ. ಒಟ್ಟಾರೆಯಾಗಿ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಭಿನ್ನ ವಿಭಿನ್ನವಾಗಿ ಒಂದು ಪ್ರಚಾರವನ್ನು ಮಾಡುವ ಮುಖಾಂತರ ಜನರ ಒಂದು ಮನವನ್ನು ಮುಟ್ಟೋದಕ್ಕೆ ಈಗ ಮುಂದಾಗಿದೆ ಅಂತಲೇ ಹೇಳ್ಬೋದು ಅಂಕಿತಾ. ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿಯೇ.